ಶಿರೂರು ಗ್ರಾಮ ಪಂಚಾಯತ್ ಬಹಳ ದೊಡ್ಡ ಗ್ರಾಮ ಪಂಚಾಯತ್. ಆರಂಭದಲ್ಲಿ ನಮ್ಮೂರಲ್ಲಿ ಸುಮಾರು 150ಕ್ಕೂ ಅಧಿಕ ಕೊರೋನಾ ಸೋಂಕಿತರ ಸಂಖ್ಯೆ ಬಂತು. ಈ ಸಮಯದಲ್ಲಿ ನಮಗೆ ಬಹಳ ಯೋಚನೆ ಆಯಿತು ಅಂತಂದ್ರೆ ಹೇಗೆ ಇದನ್ನು ನಿಯಂತ್ರಣ ಮಾಡೋದು. ಕೇವಲ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯತ್ ಮಾತ್ರ ಇದರಿಂದ ಆಗಲಿಕ್ಕಿಲ್ಲ, ಸಾರ್ವಜನಿಕರ ಸಹಕಾರ ಬೇಕು ಅನ್ನೋ ಉದ್ದೇಶದಿಂದ ತಕ್ಷಣ ನಾವು ಇದನ್ನೊಂದು ಕಾರ್ಯಪಡೆಯನ್ನು ಯಾವ ರೀತಿ ರೂಪಿಸಬೇಕಂದಾಗ ನಮ್ಮದೊಂದು ಯಂಗ್ ಸ್ಟಾರ್ಸಿನ ಕೊರೋನಾ ವಾರಿಯರ್ಸ್ ಟೀಮನ್ನು ರೆಡಿ ಮಾಡಿಕೊಂಡ್ವಿ. ಮುಖ್ಯವಾದ ಶಿರೂರಿನ ಯಂಗ್ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಉದಯ ಪೂಜಾರಿ, ಶಕೀಲ್ ಅಲ್ತಾಫ್ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿಡಿಒ ಮತ್ತು ಆರೋಗ್ಯಾಧಿಕಾರಿಗಳ ತಂಡದೊಂದಿಗೆ ನಾವೊಂದು ಕೊರೋನಾ ವಾರಿಯರ್ಸ್ ಅಂದರೆ ಟೀಮನ್ನು ರೆಡಿ ಮಾಡಿಕೊಂಡು ನಮಗೆಲ್ಲ ಬ್ಯಾಕ್ ಬೋನ್ ಆಗಿ ನಮ್ಮಲ್ಲಿ ಶಿರೂರು ಅಸೋಸಿಯೇಷನ್ ಮತ್ತು MMOsನ ಮಣಿಗಾರ್ ಮೀರಾನ್ ಸಾಹೇಬ್ರವರು ಇದ್ದಾರೆ. ಅವರು ಈ ವರ್ಷ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ದೊರಕಿದೆ. ಅವರು ಆರಂಭದಿಂದಲೂ ನಮ್ಮೂರಿನಲ್ಲಿ ಈ ಥರ ಸಂಖ್ಯೆ ಜಾಸ್ತಿ ಆದಾಗ ನಾವು ಊರಿಗೆ ಏನು ಮಾಡಬೇಕು, ಯಾವ ಥರ ಸಪೋರ್ಟ್ ಮಾಡಬೇಕು ಅಂತ ವೈದ್ಯಾಧಿಕಾರಿಗಳನ್ನು ಮತ್ತು ಎಲ್ಲ ಖಾಸಗಿ ವೈದ್ಯರನ್ನು ಶಿರೂರಿನಲ್ಲಿರ್ತಕ್ಕಂಥ ಬೇರೆ ಬೇರೆ ವೈದ್ಯಾಧಿಕಾರಿಗಳನ್ನು ಝೂಮ್ ಮೀಟ್ ಮಾಡಿ ನಾವೊಂದು ಚರ್ಚೆಗೆ ಬಂದಾಗ ಸುಮಾರು 200 ಕೊರೋನಾ ಪೀಡಿತರ ಮನೆಗಳಿಗೆ, ಅಂದರೆ ಸರ್ಕಾರದಿಂದ ಒಮ್ಮೆಲೆ ಔಷಧಿಗಳು ಬರಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತದೆ, ಸುಮಾರು 234,000 ರೂಪಾಯಿ ಮೌಲ್ಯದ 200 ಕೊರೋನಾ ಕುಟುಂಬಗಳಿಗೆ ಬೇಕಾಗುವಷ್ಟು ಔಷಧವನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟು ಫಸ್ಟ್ ಇದಾಗಿ ಮೀರಾನ್ ಸಾಹೇಬ್ ಅವರು ಅದನ್ನು ಹಸ್ತಾಂತರಿಸಿದರು. ಆನಂತರ ಪ್ರತಿ ಇದಕ್ಕೆ ಮುಖ್ಯವಾಗಿ ನಮಗೆ ಆಕ್ಸಿಮೀಟರ್ ಬೇಕಾಗುವಂಥದ್ದು ಅವರ ಪಲ್ಸ್ ನೋಡಲಿಕ್ಕೆ, ಅದಕ್ಕಾಗಿ ಸುಮಾರು 20 ಆಶಾ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಪಲ್ಸ್ ಆಕ್ಸಿಮೀಟರ್ ಮುಖಾಂತರ ಡೈಲಿ ಅವರನ್ನ ಚೆಕ್ ಮಾಡಲಿಕ್ಕೆ ಕೊರೋನಾ ಇದು ಮಾಡಲಿಕ್ಕೆ. ಮತ್ತು ಆನಂತರ ನಾವು ಅವರಿಗೆ ಮನೆಗೆ ಹೋಗಬೇಕು, ಎಲ್ಲ ರೂರಲ್ ಪ್ಲೇಸು ಬೇರೆ, ಲಾಕ್ಡೌನ್ ಬೇರೆ ಇದೆ, ವೆಹಿಕಲ್ ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ಒಂದು ತಿಂಗಳ ಮಟ್ಟಿಗೆ ಕಂಟಿನ್ಯೂ ಆಗಬಹುದು. ವಾಹನ ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಇದು ಮಾಡಲಿಕ್ಕೆ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ಮೊನ್ನೆ ನಮ್ಮ ಎಲ್ಲ ಡಾಕ್ಟರ್ ಮೀಟಿಂಗಲ್ಲಿ ನಮ್ಮಲ್ಲಿ ಏನಾಯಿತು ಅಂತ ಹೇಳಿದರೆ, ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಜನ ಹೋಗ್ತಾಯಿಲ್ಲ, ಭಯ ಇದೆ ಜನರಿಗೆ, ನಾವು ಕೊರೋನಾ ಇದೆ ಹೋದರೆ ಏನು ಮಾಡ್ತಾರೋ ಅಥವಾ ಕೊರೋನಾ ಬಂದರೆ ಅಂತ ಒಂಥರ ಟೆನ್ಷನ್ ಇರುತ್ತಲ್ಲ. ಆ ಸಂದರ್ಭದಲ್ಲಿ ಖಾಸಗಿ ವೈದ್ಯರ ಎಲ್ಲ ಸಹಕಾರದೊಂದಿಗೆ ಒಂದು ಲ್ಯಾಬ್ ಟೆಕ್ನಿಷಿಯನ್ ಖಾಸಗಿಯವರನ್ನ ಎಷ್ಟರವಾಗಿ ನೇಮಿಸಿಕೊಂಡು ಪ್ರತಿ ವಾರ್ಡ್ ಮುಖಾಂತರ ಅಲ್ಲಿಯ ಮೆಂಬರ್ಗಳ ಮುಖಾಂತರವಾಗಿ ಯಾರೂ ಕೂಡ ಹೊರಗೆ ಬರುವಾಗಿಲ್ಲ, ಅಂದರೆ ಅಲ್ಲಿ ಕೊರೋನಾ ಇರಲಿ ಇಲ್ಲದೇ ಇರಲಿ ಅನಗತ್ಯವಾಗಿ ಪೇಟೆಗೆ ಬರಬಾರ್ದು. ಅವ್ರಿಗೆ ಏನೇ ಬೇಕಿದ್ರು ಕೂಡ ನಮ್ಮ ಒಂದು ಟೀಮ್ ಇದೆ, ವಾರಿಯರ್ಸ್ ಟೀಮ್, ಇದು ಇತರ ಊರುಗಳಿಗೆ ಕೂಡ ಮಾದರಿ. ಅಂದರೆ ನೀವು ಯಾರೂ ಹೊರಗೆ ಬರಬೇಡಿ, ನಿಮ್ಮ ಚೀಟಿಯನ್ನು ಕೊಟ್ಟರೆ, ಇವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಏನು ನೇತೃತ್ವದಲ್ಲಿದೆ ಅವರೊಟ್ಟಿಗೆ ಒಂದು 5-10 ಜನರ ಟೀಮ್ ಇದೆ, ಅವ್ರಿಗೆ ಬೇಕಿರ್ತಕ್ಕಂಥ ಮಾಸ್ಕು ಮತ್ತು ಶೀಲ್ಡ್ ಎಲ್ಲವನ್ನು ಸಪ್ಲೈ ಮಾಡಿದ್ದಾರೆ MMOs ವತಿಯಿಂದ. ಅವರು ಹೋಗಿ ಸಾಮಾನನ್ನು ಕೊಡ್ತಾರೆ, ಔಷಧಿಯನ್ನು ಕೊಡ್ತಾರೆ. ಟೋಟಲ್ ಆಗಿ ನಮ್ಮ ಉದ್ದೇಶ ಅಂತ ಹೇಳಿದರೆ ಶಿರೂರಿನಲ್ಲಿ ಆದಷ್ಟು ಸಂಖ್ಯೆಯನ್ನು ಕಡಿಮೆ ಮಾಡಿ ಕೊರೋನಾ ಮುಕ್ತ ಗ್ರಾಮವನ್ನಾಗಿ ನಾವು ಮಾಡಬೇಕು. ಇದು ಬೇರೆ ಊರವರಿಗೂ ಕೂಡ ಮಾದರಿ ಆಗಬೇಕು. ಮತ್ತು ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಕೊರೋನಾವನ್ನು ಆದಷ್ಟು ಬೇಗ ಕಡಿಮೆ ಮಾಡಬೇಕನ್ನೋ ನಮ್ಮ ಉದ್ದೇಶ. ನಮ್ಮೆಲ್ಲರಿಗೂ ಬ್ಯಾಕ್ ಬೋನ್ ಆಗಿ ನಿಂತವರು MMOsನ ಮಣಿಗಾರ್ ಮೀರಾನ್ ಸಾಹೇಬ್ರವರು, ಶಿರೂರು ಅಸೋಸಿಯೇಷನ್ ಮತ್ತು ನಮ್ಮ ಜಿಪ್ರಿ ಸಾಹೇಬ್ರವರು. ಮತ್ತು ಇನ್ನೊಂದು ದೊಡ್ಡ ಇದಂತ ಹೇಳಿದರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಷ್ಟೊಂದು ದೊಡ್ಡ ಪ್ರಮಾಣದ ಕೊಡುಗೆ ಕೊಡಲಿಲ್ಲ. ಮಣಿಗಾರ್ ಮೀರಾನ್ ಸಾಹೇಬ್ರವರು ತಕ್ಷಣ ಆಕ್ಸಿಜನ್ ಕೊರತೆ ಆಯಿತು, ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ. ಈ ಸಂದರ್ಭದಲ್ಲಿ ಏನು ಮಾಡೋದಂದಾಗ, ನಮಗೆ ಕೋವಿಡ್ ಆಸ್ಪತ್ರೆ ಕುಂದಾಪುರದಲ್ಲಿದೆ, ಇಲ್ಲಿ ಐಸೋಲೇಷನ್ ಸೆಂಟರ್ಗಳು ಇಷ್ಟೊಳಗಿಲ್ಲ. ಆದರೆ ಮನೆಯಲ್ಲಿ ನಾವು ಏನು ಮಾಡಬೇಕು ಆತಂಕ ಇರುವಾಗ, ಸುಮಾರು 1 ಲಕ್ಷ 75,000 ರೂಪಾಯಿ ಇದೆ, ಸುಮಾರು 50 ಆಕ್ಸಿಜನ್ ಕಾನ್ಸಂಟ್ರೇಟರನ್ನು ನಮಗೆ ಕಳಿಸ್ಕೊಟ್ರು ದುಬೈದಿಂದ. ಅದು ಡೆಲ್ಲಿಯಲ್ಲಿ 3 ಡೆಲ್ಲಿಯಲ್ಲಿ ಕೊಟ್ಟಿದ್ರು, ಆನಂತರ ಸುಮಾರು 22 ಹತ್ರ ಬೆಂಗಳೂರಲ್ಲಿ ಕೊಟ್ಟಿದ್ರು, ನಮ್ಮೂರಿಗೆ 10 ಬಂತು, ಭಟ್ಕಳ, ಮುರುಡೇಶ್ವರ ಮತ್ತು ಮಂಕಿಗೆ ಕೂಡ 2-3 ಕೊಟ್ಟಿದ್ದಾರೆ. ಇದು ಮೊನ್ನೆ ಒಂದು ಪೇಷೆಂಟಿಗೆ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದರೆ, ಅವರಿಗೂ ಕೂಡ ಒಂದು 94 ಕೆಳಗೆ ಒಂದು 85 ಮೇಲೆ ಆಕ್ಸಿಜನ್ ಇದ್ದರೆ, ತಕ್ಷಣಕ್ಕೆ ಇದನ್ನು ಕೊಟ್ಟರೆ, ಒಂದು 2-3 ತಾಸು ಕೊಟ್ಟರೆ ಅವರಿಗೆ ಆರಾಮಾಗ್ತದೆ. ಕೇವಲ ಕೊರೋನಾ ಪೇಷೆಂಟ್ ಮಾತ್ರ ಅಲ್ಲ, ಹಾರ್ಟ್ ಪ್ರಾಬ್ಲಮ್, ಅಸ್ತಮ ಇದ್ದವರಿಗೆ ಕೂಡ ಇದನ್ನು ಕೊಡ್ಬೋದು. ಸೊ ಅದನ್ನು ಒಂದು 10 ನಮ್ಮ ಶಿರೂರಲ್ಲಿದೆ, ನಮ್ಮ ಆಂಬ್ಯುಲೆನ್ಸಲ್ಲಿದೆ ಮತ್ತು ಆಸ್ಪತ್ರೆಯಲ್ಲಿ ಕೂಡ ಅದನ್ನು ಕೊಟ್ಟಿಟ್ಟಿದ್ದೇವೆ. ಸದ್ಯದಲ್ಲೇ ಸುಮಾರು 30 ಆಕ್ಸಿಜನ್ ಸಿಲಿಂಡರ್ ಕೂಡ ಬರಲಿಕ್ಕಿದೆ, ಅದನ್ನು 30 ನಾವು ಕುಂದಾಪುರ ಆಸ್ಪತ್ರೆ ಕೊಡ್ತಾರೆ, 10 ಶಿರೂರಿನಲ್ಲೇ ಇಟ್ಕೊಳ್ತಾರೆ. ಸೊ ನಮ್ಮ ಉದ್ದೇಶ ಇಡೀ ಶಿರೂರಿನಲ್ಲಿ ಜನರಿಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ವಾರಿಯರ್ಸ್, ನಮ್ಮ ಟೀಮ್ ಇದೆ, ಮುಖ್ಯವಾಗಿ ಯಂಗ್ ಮತ್ತು ಎನರ್ಜೆಟಿಕ್ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಇವರ ಟೀಮ್ ಮುಖಾಂತರ ನಾವು ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡಿ ಕೊರೋನಾ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ಎಲ್ಲ ಸಾರ್ವಜನಿಕರು, ಗ್ರಾಮ ಪಂಚಾಯತ್ ಮೆಂಬರ್ಗಳು, ಆರೋಗ್ಯಾಧಿಕಾರಿಗಳು, ಪಿಡಿಒ ಎಲ್ಲರ ಸಹಕಾರ ಕೂಡ ನಮಗಿದೆ. ಅವರೆಲ್ಲರ ಮಾರ್ಗದರ್ಶನದೊಂದಿಗೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಫೇಸ್ ಶೀಲ್ಡ್ ಆಗಲಿ, ಮಾಸ್ಕ್ ಆಗಲಿ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ನಾವೇನೋ ನಮ್ಮದೊಂದು ಉದ್ದೇಶ ಇಟ್ಕೊಂಡಿದ್ದೀವಿ ನಾವು ಪಂಚಾಯತ್, ಶಿರೂರು ಪಂಚಾಯತ್ ಮೆಂಬರ್ಗಳು, ಏನಂದರೆ ಪ್ರತಿ ವಾರ್ಡಲ್ಲಿ ಏನು ಮೆಂಬರ್ಗಳಿದ್ದಾರೆ ಅವ್ರ ಜವಾಬ್ದಾರಿ ತಗೊಂಡು
ಏನು ಈಗ 10 ಗಂಟೆ ತನಕ ರೇಷನ್ ತಗೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಇದೆ. ಅದ್ರ ನಂತರ ಈಗ ಮೆಡಿಕಲ್ ವ್ಯವಸ್ಥೆ ಬೇಕಾಗುತ್ತೆ. ಈಗ ಒಂದು ನಮ್ಮ ಶಿರೂರಲ್ಲಿ ಕೆಲವೊಂದು ವಿಚಾರ ಏನಂದ್ರೆ, ಈಗ ಕುಂದಾಪುರದಿಂದ ಕೆಲವೊಂದು ಮೆಡಿಸಿನ್ ಬೇಕಾಗುತ್ತೆ. ಆ ಸಮಯದಲ್ಲಿ ಏನು ನಮ್ದೊಂದು ಟೀಮ್ ಮಾಡಿದ್ವಿ ಅಲ್ಲ, ಈಗ ಕೊರೋನಾ ವಾರಿಯರ್ಸ್ ಅಂತ ಟೀಮಲ್ಲಿ ನಮ್ಗೆ ಆ ಕುಂದಾಪುರದಿಂದ ತಂದುಕೊಡುವಂಥ ವ್ಯವಸ್ಥೆ, ಮತ್ತು ಅದ್ರ ನಂತರ 10 ಗಂಟೆ ನಂತರ ರೇಷನ್ ಅವಶ್ಯಕತೆ ಇದ್ದರೆ ಪ್ರತಿಯೊಂದನ್ನು ತಂದುಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಮ್ದೊಂದು ಟೀಮ್ನ ನಾವು ಮಾಡ್ಕೊಂಡಿದ್ದೆ. ನಮಗೀಗ ನಮ್ಮ ಪಂಚಾಯತ್ ಮೆಂಬರ್ ಆದ ಅಲ್ತಾಪ್ ಅವರು, ಹಾಗೆ ಶಕೀಲ್ ಅವರು, ಹಾಗೆ ಪ್ರತಿಯೊಂದು ನಮ್ಮದೇನು ಪಂಚಾಯತ್ ಮೆಂಬರ್ಗಳು ನಮ್ಮ ಸಹಕಾರ ಇದೆ, ಹಾಗೆ ಪಿ ಡಿ ಅವ್ರದ್ದು, ಹಾಗೆ ಆರೋಗ್ಯ ಅಧಿಕಾರಿಗಳದ್ದು, ಪ್ರತಿಯೊಬ್ಬರದ್ದು ನಮಗೊಂದು ಸಹಕಾರ ಸಿಕ್ಕಿದೆ. ಅದರ ಪ್ರಕಾರವಾಗಿ ನಾವೊಂದು 15 ಜನರ ಟೀಮ್ ಮಾಡಿದ್ದೇವೆ. ಈಗ ಏನಂದ್ರೆ ಪ್ರತಿಯೊಂದು ಪಾಸಿಟಿವ್ ಏನು ಕೊರೋನಾಕ್ಕೆ ಪಾಸಿಟಿವ್ ಬಂದಿದೆ ಅವ್ರ ಮನೆಗೆ ಭೇಟಿ ಮಾಡಿ ನಾವಲ್ಲಿ ಏನು ಸಮಸ್ಯೆ ಇದೆ, ಅವ್ರಿಗೆ ಏನು ಈಗ ಏನಾದರೂ ಮೆಡಿಸಿನ್ ಅವಶ್ಯಕತೆ ಇದ್ದರೆ, ಇಲ್ಲ ರೇಷನ್ ಇದ್ದರೆ, ನಮ್ಮೊಂದು ತಂಡ ಮಾಡ್ಕೊಡಿ, ಅದ್ರ ಪ್ರಕಾರವಾಗಿ ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ನಮಗೆ MMS ಅವರು ತುಂಬ ಸಹಕಾರ ಅಗತ್ಯ ಇದೆ, ಯಾಕಂದ್ರೆ ಕೆಲವು ಬಡವ ಕುಟುಂಬ ಇದೆ, ಅವ್ರಿಗೆ ಕಿಟ್ ಕೊಡೋದಾಗಲಿ ಪ್ರತಿಯೊಂದಕ್ಕೂ ನಮಗೇನೋ ನೀಡಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಈಗ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ತಕ್ಷಣ ನಮಗೆ ಅರುಣ್ ಕುಮಾರ್ ಅವರು ನಿನ್ನೆ ಸಹ ಕರೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ನಮಗೆ ಹೇಳಿದರು ಏನಂದರೆ, ನಾವು ಇಂಥ ಒಂದು ಟೀಮ್ ಕಟ್ತಾ ಇದ್ದೇನೆ, ಜನರಿಗೆ ರಕ್ಷಣೆ ಮಾಡೋಕ್ಕೆ ಅವರಿಗೆ ಸುರಕ್ಷಿತವನ್ನು ಕೊಡು. ಬಹಳ ಖುಷಿಯಾಯಿತು ನಮಗೆ. ಇವತ್ತು ಈ ಕಾಯಿಲೆಯ ಹೆಸರು ಕೇಳಿದರೆ ಬಹಳಷ್ಟು ಜನ ದೂರ ದೂರ ಹೋಗ್ತಾರೆ. ಎಲ್ಲರೂ ದೂರ ಹೋಗಿದರೆ ಇವತ್ತು ಸಹಾಯ ಮಾಡುವವರು ಯಾರೂ ಇರುವುದಿಲ್ಲ. ಇವತ್ತು ನಮ್ಮ ದಾನಿ ಆದವರು ಶ್ರೀಮಾನ್ MM ಮೀರಾ ಸಾಹೇಬ್, ಅವರು ತಮ್ಮರಾದ ಶ್ರೀಮಾನ್ ಮಣಿಗಾರ್ ಜಿಫ್ರಿ ಸಾಹೇಬರು. ಅವರು ಈ ವರ್ಷ 2800 ಚಿಲ್ಲರವನ್ನು ಕಿಟ್ಟುವನ್ನು ಅವರು ವಿತರಣೆ ಮಾಡಿದ್ದಾರೆ ಎಲ್ಲ ಬಡ ಕುಟುಂಬಕ್ಕೆ. ನಾನು ಸಹ ಅವ್ರ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ನಾನು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಹ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕೈಯಿಂದ ಸಾಧಾರಣ ಒಂದು ನಾನು 19 ಮನೆಯನ್ನು ಮಾಡಿದ್ದೇನೆ. ಮತ್ತು ಅವರು ನಿನ್ನೆ ನಮಗೆ ಮಣೆಗಾರ್ ಜಿಫ್ರಿ ಸಾಹೇಬರು ಮತ್ತು ಮಣೆಗಾರ್ MM ಮೀರಾ ಸಾಹೇಬರು, ನಮ್ಮ ದಾನಿ ಮೀರಾ ಸಾಹೇಬರು ಮುಖಾಂತರ ನಮಗೆ ಮತ್ತೆ ಅವರು ಮೊನ್ನೆ ಬಂದ್ಕೊಂಡು ಮತ್ತೆ ಹೇಳಿದ್ದೇವೆ, ಮತ್ತೆ ಬಡತನ ಕುಟುಂಬ ಇದ್ದರೆ ಅವರಿಗೆ ಮತ್ತೆ ಒಂದು 10 ಮನೆ ಮಾಡಿಕೊಳ್ಳಿಕ್ಕೆ ಹೇಳಿ. ಟೋಟಲಿ ಒಂದು 30 ಮನೆ ನಾವು ನಮ್ಮ ಕೈಯಲ್ಲಿ ಇದೆ. ನಾವು ಅದರಲ್ಲಿ ಒಂದು ಸಾಧಾರಣ ಒಂದು 10 ಮನೆಯನ್ನು ಗೃಹ ಪ್ರವೇಶ ಮಾಡಿದ್ದೇವೆ, ಮತ್ತು ಹಿಂದೆ ಮಾಡಲಿಕ್ಕೆ ಇದ್ದೇವೆ. ಅಲ್ಲ ಅವರ ಹತ್ರ ಮತ್ತು ಈಶ್ವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಮತ್ತೆ ಒಳ್ಳೆ ಶಕ್ತಿ ಕೊಡಿ, ಮತ್ತೆ ಅವರಿಗೆ ಶಕ್ತಿ ಕೊಂಡ್ಕೊಂಡು ಈ ಬಡವರದ ಕೆಲಸ ಮಾಡೋಕ್ಕೆ ಮತ್ತೆ ಅವರಿಗೆ ಮುಂದೆ ಬರಲಿಕ್ಕೆ ನಾನು ನಮ್ಮ ಅಲ್ಲಾವರ ಹತ್ರ ಮತ್ತು ಈಶ್ವರವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ.